ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳು ಐದರಲ್ಲಿ ಗೌರಿಬಿದ್ನೂರಲ್ಲಿ ಆರು ಜನ ಕ್ಯಾಂಡಿಡೇಟ್ಗಳು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕಂಪ್ಲೀಟ್ ವಿಭಿನ್ನ ವಿಶಿಷ್ಟ ಮತ್ತು ಆರು ಜನ ಘಟಾನುಘಟಗಳಿರ್ತಕ್ಕಂಥ ಕ್ಷೇತ್ರ ಮೂರು ಜನ ಪಾರ್ಟಿಯಿಂದ ಮೂರು ಜನ ಇಂಡಿಪೆಂಡೆಂಟ್ ಆಗಿ ಕಳೆದ ಬಾರಿ ಕೆಲವೇ ಮತಗಳ ಅಂತರದಲ್ಲಿ ಸೋತಂಥವರು ಜೆ ಡಿ ಎಸ್ನ ನರಸಿಂಹಮೂರ್ತಿಯವರು ಬಿಜೆಪಿಯಿಂದ ಈ ಹಿಂದೆ ಹದಿಮೂರಲ್ಲಿ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿ ಸ್ವಲ್ಪ ಸೋತಂತ ಜೈಪಾಲ್ ಬಿಜೆಪಿ ಕ್ಯಾಂಡೆಟ್ ಆಗಿ ಕಳೆದ ಬಾರಿ ಮೂರನೇ ಪ್ಲೇಸ್ಗೆ ಹೋಗ್ಬಿಟ್ಟಿದ್ರು ಈ ಬಾರಿ ಜೈಪಾಲ್ ಪುಟ್ಸ್ವಾಮಿಗೌಡ್ರು ಕೆಂಪರಾಜು ಇದೀಗ ಶಿವಶಂಕರ್ ರೆಡ್ಡಿ ಅವ್ರನ್ನ ಫೇಸ್ ಮಾಡೋಕ್ಕೆ ಬಂದು ನಿಂತಿದ್ದಾರೆ ಈಗ ನರಸಿಂಹಮೂರ್ತಿ ಅವರು ಪ್ರಾಮಾಣಿಕವಾಗಿ ಎರಡು ಸಾವಿರ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಜೆಡಿಎಸ್ ಇಂದ ಒಂದು ಬಿಜೆಪಿ ಬಿಜೆಪಿಯಿಂದ ಆಗಿರು ಜಿಲ್ಲಾ ಪಂಚಾಯತಿ ಆಗಿದ್ರು ಕಳೆದ ಬಾರಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿಗೆ ಗುಡ್ ಬಾಯ್ ಹೇಳಿ ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡಿ ಭಾರೀ ಮತಗಳನ್ನ ಪಡ್ಕೊಂಡು ಅರವತ್ತು ಸಾವಿರ ಮತಗಳನ್ನ ಪಡ್ಕೊಂಡು ಶಿವಶಂಕರ ರೆಡ್ಡಿನ ಸೋಲ್ಸೇ ಬಿಟ್ಟರು ಅಂತಕ್ಕೆ ಬಂದಿದ್ರು ಬಟ್ ಅದು ಸಾಧ್ಯ ಆಗಲಿಲ್ಲ ಆದರೆ ಈ ಬಾರಿ ಕುಮಾರಸ್ವಾಮಿ ಏನು ಮಿಷನ್ ಒನ್ ಟು ತ್ರೀ ಇಟ್ಕೊಂಡು ಅದರಲ್ಲಿ ಅದರಲ್ಲಿ ಮೇಲೆ ಏನು ಗೆಲ್ತಾರೋ ಅದರಲ್ಲಿ ಗೌರಿಬಿಂದೂರ್ ಗೆಲ್ಲೇಬೇಕು ಅಂತ ಕುಮಾರಸ್ವಾಮಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದರಂತೆ ನರಸಿಂಹ ಮೂರ್ತಿಯವ್ರನ್ನ ಕರೆದು ಎಲ್ಲ ರೀತಿಯಲ್ಲೂ ನೀವು ಸಂಘಟನಾತ್ಮಕವಾಗಿ ರೆಡಿಯಾಗಿ ನರಸಿಂಹ ಮೂರ್ತಿಯವರೇ ಉಳಿದನ್ನ ನೋಡ್ಕೊತೀನಿ ಜನಬಲವನ್ನು ಕ್ರೋಢೀಕರಿಸಿ ಚುನಾವಣೆಗೆ ಬೇಕಾಗಿರೋ ಬಲವನ್ನು ನಾನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಇದೀಗ ಬಿದ್ನೂರಲ್ಲಿ ಜೆ ಡಿ ಎಸ್ ಬಾವುಟ ಆರಿಸೋಕೆ ಕುಮಾರಸ್ವಾಮಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ನರಸಿಂಹ್ಮೂರ್ತಿಯವರು ಕುಮಾರಸ್ವಾಮಿ ಅವರ ಫಾರ್ಮನ್ನು ಇಟ್ಕೊಂಡು ಬಂದು ಈಗ ಕೆಲಸ ಮಾಡೋಕ್ಕೆ ಶುರುವಾಗಿದ್ದಾರೆ ಯಾಕೆ ಅಂತಂದರೆ ನರಸಿಂಹ ಹಣದ ಅವಶ್ಯಕತೆ ಇದೆ ಹಣದ ಕೊರತೆ ಇದೆ ನಾನು ಮೊನ್ನೆ ಹೇಳ್ತಿದ್ದೆ ಅವರಲ್ಲಿ ಸ್ವಲ್ಪ ಹಣ ಇಟ್ಕೊಂಡ್ರೆ ಹೆಚ್ಚುವರಿ ಹಣ ಬೇಕು ಆ ಚುನಾವಣೆಗೆ ಇಲ್ಲ ಅಂತ ಕೆಲವರು ಯಾರು ಈಗ ಹೇಳಿ ಅಪ್ಡೇಟ್ ಇತ್ತು ಇಲ್ಲ ನರಸಿಂಹ ಮೂರ್ತಿ ಅವ್ರ ಹತ್ರ ಜನಬಲ ಐತೆ ಹಣಬಲ ಇಲ್ಲ ಅಂತ ಈಗ ಜನಬಲವನ್ನು ನರಸಿಂಹ ಮೂರ್ತಿ ಕೂಡಕರಿಸೋದು ಹಣಬಲವನ್ನು ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡೋದು ಲೆಕ್ಕಾಚಾರಕ್ಕೆ ಬಂದಾಗ ಕಾಣ್ತಾ ಇದೆ ಶಿವಶಂಕರ್ ರೆಡ್ಡಿ ವಿರುದ್ಧ ಆರು ಜನ ಅಂದರೆ ಅವರು ಸೇರ್ಕೊಂಡು ಆರು ಜನ ಸ್ಪರ್ಧೆ ಇದೆ ಗೌರಿಬಿಂದೂರಲ್ಲಿ ನರಸಿಂಹಮೂರ್ತಿ ಅವರಿಗೆ ಈಗ ಡಾಕ್ಟರ್ ಶಶಿಧರ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ನರಸಿಂಹಮೂರ್ತಿ ಅವರಿಗೆ ಎಲ್ಲಾ ರೀತಿಯಲ್ಲೂ ಅಂದರೆ ಜನಬಲವನ್ನು ಅವರು ಮಾಡಿಕೊಂಡ್ರೆ ಹಣಬಲವನ್ನು ಕುಮಾರಸ್ವಾಮಿ ಸಪೋರ್ಟ್ ಮಾಡಿದ್ರೆ ಶಿವಶಂಕರ್ ರೆಡ್ಡಿ ಅವ್ರನ್ನ ಸೋಲ್ಸ್ಬೋದಾ ಇಲ್ಲ ಗೌಡ್ರು ಮತ್ತಷ್ಟು ಏನೋ ಮ್ಯಾಜಿಕ್ ಮಾಡಿ ಅವರು ವಿಧಾನಸಭೆ ಮೆಟ್ಲತ್ತಾರ ಇಲ್ಲ ಎರಡು ಬಾರಿ ಸೋತಂತಹ ಜೈಪಾಲ್ ಏನಾರು ಮ್ಯಾಜಿಕ್ ಮಾಡ್ಕೊಂಡು ವಿಧಾನಸಭೆ ಮೆಟ್ಲಾತಾರ ಕೆಂಪ್ರಾಜು ಇವರೆಲ್ಲರ ಗ್ಯಾಪಲ್ಲಿ ಕೆಂಪ್ರಾಜು ಏನಾರ ಕುರ್ಚಿ ಹಿಡಿತಾರ ಎಮ್ ಎಲ್ ಎ ಕುರ್ಚಿನ ಇವ್ರು ಕಿತ್ತಾಟದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅನ್ನೋ ರೀತಿ ಶಿವಶಂಕರ್ ರೆಡ್ಡಿ ವಿಧಾನಸೌಧದ ಮೆಟ್ಲಾತಾರ ಇವ್ರು ಹೆಂಗಾರ ಹಾಳಾಗೋಗ್ಲಿ ಅನ್ಬಿಟ್ಟು ಶಶಿಧೀರ್ ಏನಾರ ಮ್ಯಾಜಿಕ್ ಮಾಡ್ತಾರ ಏನು ಕತೆ ಮಾಜಿ ಸೈನಿಕ ಸೈನಿಕ ನರಸಿಂಹಮೂರ್ತಿ ಅವರು ಜೆ ಡಿ ಎಸ್ನ ಭದ್ರಕೋಟಿಯಾಗಿ ಏನಾದರೂ ಕಟ್ಟೋ ದಿಸೆಯಲ್ಲಿ ಮೊದಲ ಬಾರಿ ಮೊದಲ ಬಾರಿ ಅನ್ನೋದಕ್ಕಿಂತ ಈಗಾಗಲೇ ಜ್ಯೋತಿ ರೆಡ್ಡಿ ಅವರು ಗೆದ್ದಿದ್ರು ತೊಂಬತ್ನಾಲ್ಕರಲ್ಲಿ ತೊಂಬತ್ನಾಲ್ಕು ಆದಮೇಲೆ ತೊಂಬತ್ತೊಂಬತ್ತರಿಂದ ಈ ಕ್ಷೇತ್ರ ಶಿವಶಂಕರ್ ರೆಡ್ಡಿ ಅವರ ಕೈಲಿದೆ ಸೊ ಹಾಗಾಗಿ ಶಿವಶಂಕರ ರೆಡ್ಡಿ ಭದ್ರಕೋಟೆಯನ್ನು ಚಿದ್ರ ಮಾಡೋದು ಯಾರು ಜೆಡಿಎಸ್ನ ನರಸಿಂಹಮೂರ್ತಿ ಅವರ ಕಾಂಗ್ರೆಸ್ನ ಶಶಿ ಬಿಜೆಪಿಯ ಶಶಿಧರ್ ಅವರ ಇಲ್ಲ ಪುಟ್ಸಾಮ್ ಗೌಡ್ರ ಕೆಂಪರಾಜು ಅವರ ಜೈಪಾಲ ಯಾರು ಕಾಮೆಂಟ್ ಮಾಡಿ ತಿಳಿಸಿ ಗೌರಿ ಗೌರಿಬಿದ್ನೂರಿನ ಮುಂದಿನ ಮೇಲೆ ಯಾರು ಎಸ್ ವೀಕ್ಷಕರೇ ಮುಂದಿನ ಬಾರಿ ಯಾರು ಸರ್ಕಾರ ರಚಿಸ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ನೀವು ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಚೀವಿ ಕನ್ನಡಿಗರ ಧ್ವನಿ